नमस्कार वीक्षकरे वेलकम टू माय चैनल प्रीतियिंदा प्रतिभा फ्रेंड्स इवत्तु नानु निमगे पार्ले जी बिस्केट यूज माड्कोंडु स्विस रोल हेगे माडोदु अन्नोदन्न तोर्सिकोड्ता इदीनि एनप्प इदु पार्ले जी बिस्केट इंदना अंत अन्कोता इदीरा हौदु पार्ले जी बिस्केट यारिगे इष्ट इल्ल हेळि 90s किड्स फेवरेट अंत हेळिद्रे तप्पागल्ल ಇವತ್ತು ನಾನು ನಿಮಗೆ ಅದೇ ಬಿಸ್ಕೆಟ್ ಯೂಸ್ ಮಾಡಿಕೊಂಡು ಹೇಗೆ ಸ್ವಿಸ್ ರೋಲ್ ಕೇಕ್ನ ಪ್ರಿಪೇರ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು. ಸೊ ಬನ್ನಿ ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ. ಪಾರ್ಲೆ ಜಿ ಬಿಸ್ಕೆಟು ನಾನಿಲ್ಲಿ 2 ಪ್ಯಾಕ್ ತೊಗೊಂಡಿದ್ದೀನಿ. ಮತ್ತು 1 ಕಪ್ ಹಾಲು, ಕೋಕೋ ಪೌಡರ್ ಅಂತ ಸಿಗತ್ತಲ್ಲ ಅದು 3 ಟೇಬಲ್ ಸ್ಪೂನಷ್ಟು ತೊಗೊಳ್ಳಿ. ಮತ್ತು ಚಾಕ್ಲೇಟ್ ಸಿರಪ್ 3 ಟೇಬಲ್ ಸ್ಪೂನ್ ಬೇಕಾಗುತ್ತೆ. ಶುಗರು, ಸಕ್ಕರೆನ ಪುಡಿ ಮಾಡಿಟ್ಕೊಂಡಿದ್ದೀನಿ ನಾನು. ಆಮೇಲೆ ಹಾಲಿನ ಪುಡಿ 1.5 ಕಪ್ನಷ್ಟು, ತುಪ್ಪ 1 ಟೇಬಲ್ ಸ್ಪೂನಷ್ಟು. ಇದಿಷ್ಟು ಬೇಕಾಗಿರೋ ಸಾಮಗ್ರಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ ನೋಡಿ, ನೀವು ಬಿಸ್ಕೆಟ್ ತೊಗೊಂಡಿದ್ರಲ್ಲ ಅದನ್ನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಫುಲ್ಲು ಫೈನ್ ಪೌಡರ್ ಮಾಡ್ಕೋಬೇಕಿದನ್ನು. ನಾನೀಗ 2 ಪ್ಯಾಕ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಇದು ಫುಲ್ಲು ಫೈನ್ ಪೌಡರ್ ಆಗಬೇಕು ಫ್ರೆಂಡ್ಸ್ ನೋಡಿ. ಈ ಥರ ಅಂದರೆ ತರಿ ತರಿ ಇರಲೇಬಾರ್ದು, ಫುಲ್ಲು ಫೈನ್ ಪೌಡರೇ ಆಗಬೇಕಿದು. ಆ ಥರ ಮಾಡ್ಕೊಳ್ಳಿ. ಈಗ ಅದನ್ನು ನೀವು ಸೀವ್ ಮಾಡ್ಕೋಬೇಕಾಗತ್ತೆ, ಅಂದರೆ ಜರಡಿ ಇಟ್ಕೊಬೇಕಾಗತ್ತೆ. ಅಕಸ್ಮಾತ್ ದಪ್ಪ ದಪ್ಪ ಇದ್ದರೆ ಅದೆಲ್ಲ ಮೇಲೆ ಉಳ್ಕೊಳ್ಳುತ್ತೆ. ಅದಕ್ಕೆ ನಮಗೆ ಬ್ಯಾಟರು ನೀಟಾಗಿ ಉಂಡೆ ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೋಬೇಕು ನಾವು. ಅದಕ್ಕೆ ಅದು ಉಂಡುಂಡೆ ಇದ್ದರೆ ಚೆನ್ನಾಗಿ ಬರೋಲ್ಲ. ಅದಕ್ಕೆ ಒಂದ್ಸಲ ಅದನ್ನು ಸೀವ್ ಮಾಡ್ಕೊಂಡ್ಬಿಡಿ. ಆಮೇಲೆ ಅದಕ್ಕೆ ಕೋಕೋ ಪೌಡರು, ಸಕ್ಕರೆ ಪುಡಿ ಮಾಡ್ಕೊಂಡಿದ್ರೆ ಈಸಿ ಕಲ್ಸಕ್ಕೆ, ಅದಕ್ಕೆ ನಾನು ಪುಡಿ ಮಾಡಿರೋ ಸಕ್ಕರೆ ಹೇಳಿತ್ತು. ಮತ್ತು ಚಾಕ್ಲೇಟ್ ಸಿರಪ್ಪು, ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಹಾಲು ಹಾಕಿ ಉಂಡೆ ಕಲಿಸ್ಕೋಬೇಕು, ಅಂದರೆ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಇದನ್ನು ಸಾಫ್ಟಾಗೆ ನೋಡಿ. ಈ ಥರ ಸಾಫ್ಟಾಗೇ ಇರಬೇಕು, ತುಂಬ ಗಟ್ಟಿ ಮಾಡಬೇಡಿ, ಚೆನ್ನಾಗಿರಲ್ಲ. ಈ ಥರ ಸಾಫ್ಟಾಗಿರಲಿ ಅದು. ಈಗ ಕೋವಾ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ. ನಾನು ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ತುಪ್ಪ ಹಾಕಿದ್ದೀನಿ 1 ಟೇಬಲ್ ಸ್ಪೂನಷ್ಟು. ಆಮೇಲೆ ಅದಕ್ಕೆ ಹಾಲು ಹಾಕಿದ್ದೀನಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಹಾಲಿನ ಪುಡಿ ಹಾಕಿ ನೀಟಾಗೆ ಒಂದ್ಸಲ ಅದಷ್ಟು ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಂಬಿಡಿ. ಇದಕ್ಕೆ ಸಕ್ಕರೆ, ಈಗ ಇದಕ್ಕೆ ಸಕ್ಕರೆ ಹಾಕ್ಕೋಬೇಕು. ನಿಮಗೆ ಸ್ವೀಟ್ ಜಾಸ್ತಿ ಇಷ್ಟ ಅಂದರೆ ನೀವು ಜಾಸ್ತಿನೂ ಹಾಕ್ಕೋಬೋದು. ನಾನಿಲ್ಲಿ 4 ಸ್ಪೂನಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಇದು ಕೂಡ ನಿಮಗೆ ಸ್ಮೂತಾಗೆ ಉಂಡೆ ಆಗುವಷ್ಟು ಬರಬೇಕು ಇದು ಹದ ನೋಡಿ. ಈ ಥರ ಅಕಸ್ಮಾತ್ ನಿಮಗೆ ಉಂಡೆ ಬರಲಿಲ್ಲ ಇದು ನೀಟಾಗೆ ಅಂತಂದರೆ ನೀವು ಬೇಕಾದ್ರೆ ಕೈಯಲ್ಲಿ ಸ್ವಲ್ಪ ತಣ್ಣಗಾದಮೇಲೆ ಕೈಯಲ್ಲೇ ನೀವು ಕಲಿಸ್ಬೋದು. ಬರಲಿಲ್ಲ ಅಂದರೆ ನೀವೇನು ಅದನ್ನು ವರಿ ಮಾಡ್ಕೊಳ್ಳೋದು ಬೇಡ. ನೀಟಾಗಿ ಸ್ವಲ್ಪ ತಣ್ಣಗಾದಮೇಲೆ ಕೈಯಲ್ಲೇ ನೀವು ಕಲಿಸ್ಬಿಟ್ಟು ಉಂಡೆ ಮಾಡ್ಬೋದು ಅದನ್ನು. ಈಗ ನೋಡಿ ನಾನೊಂದು ಅದರದ್ದು ಬೇಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಬಟರ್ ಪೇಪರ್ ಇರತ್ತಲ್ಲ ಅದ್ರ ಮೇಲೆ ಅದ್ರ ಮೇಲೆ ಉಂಡೆ ಇಟ್ಕೊಂಬಿಡಿ. ಇಟ್ಕೊಂಡು ಅದನ್ನು ನೀಟಾಗಿ ರೋಲ್ ಮಾಡ್ಕೊಳ್ಳಿ, ಅಂದರೆ ಚಪಾತಿ ಒತ್ತುತ್ತೀವಲ್ಲ ಆ ಥರ ಒತ್ಕೊಳ್ಳಿ. ತುಂಬ ಪ್ರೆಷರ್ ಕೊಡಬೇಡಿ, ಸ್ವಲ್ಪ ದಪ್ಪಕ್ಕೆ ಒತ್ಕೊಳ್ಳಿ ನೋಡಿ. ಈ ಥರ ತಿಕ್ಕಾಗಿರ್ಬೇಕು, ಸ್ವಲ್ಪ ತುಂಬ ತೆಳ್ಳಗಿರಬಾರ್ದು. ಈಗ ಆವಾಗಲೇ ಕೋವಾ ಮಾಡ್ಕೊಂಡ್ವಲ್ಲ ಅದನ್ನು ಕೂಡ ಅಷ್ಟೇ ಇದೇ ಥರನೇ ಒತ್ಕೊಳ್ಳಿ. ಅದನ್ನು ಕೂಡ ಸ್ವಲ್ಪ ತಿಕ್ಕಾಗೇ ಇರಬೇಕು ಇದು. ನೋಡಿ ಈ ಥರ ಸೈಡ್ಸು ಎಲ್ಲ ದಪ್ಪ, ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಮಾಡಬೇಡಿ, ಎಲ್ಲ ಒಂದೇ ಥರನೇ ಮಾಡ್ಕೊಳ್ಳಿ. ಈಗ ಈಗದು ಕೆಳಗಡೆ ಲೇಯರ್ ಇರುತ್ತಲ್ಲ ಅದ್ರ ಮೇಲೆ ಕೋವಾ ಬರೋ ಥರ ಹಾಕ್ಕೊಳ್ಳಿ ನೋಡಿ. ಈ ಥರ ನೀಟಾಗಿ ಅದನ್ನು ಅದ್ರ ಮೇಲೆ ಸೆಟ್ ಆಗೋ ಥರ ಒತ್ತಿ ಆಮೇಲೆ ಈಗ ಸೈಡ್ಸ್ ಎಲ್ಲ ಕಟ್ ಮಾಡ್ಕೊಂಬಿಡಿ ನೋಡಿ. ಈ ಥರ ಅಂದರೆ ನಾನು ಸೈಡ್ಸ್ ಕಟ್ ಮಾಡ್ತಿರೋ ಉದ್ದೇಶ ಅದು ಒಂದು ಶೇಪ್ ಬರಲಿ ಅಂತ ಅಷ್ಟೇ. ನೀವು ಬೇಕಾದರೆ ಅದನ್ನು ಹಾಗೆ ಇಟ್ಕೋಬೋದು. ನಾನು ವೀಡಿಯೋಗೋಸ್ಕರ ಅದೊಂದು ಶೇಪ್ ಬರಲಿ ಅಂತ ನಾನು ಅದನ್ನು ಕಟ್ ಮಾಡಿದೆ. ಈಗ ಅದನ್ನು ಈ ಥರ ಟೈಟಾಗಿ ರೋಲ್ ಮಾಡ್ಕೋಬೇಕು ನೀವು ನೋಡಿ. ಈ ಥರ ಹಿಂಗೆ ಮಾಡಿಕೊಂಡು ಆ ಶೀಟ್ನ ಹಿಂಗೆ ತೆಗೀತಾ
ನೀವು ಅದನ್ನು ಟೈಟಾಗಿ ರೋಲ್ ಮಾಡ್ಕೋಬೇಕು ನೋಡಿ ಈ ಥರ ಹಿಂಗೆ ಒತ್ತಿ ಒತ್ತಿ ಟೈಟಾಗಿ ರೋಲ್ ಮಾಡ್ಕೊತ ಬರಬೇಕು ನೋಡಿ ಈ ಥರ ಬರುತ್ತೆ. ಈಗ ಇದನ್ನು ನೀವು ನಿಮ್ಮ ಹತ್ರ ಅಲ್ಯೂಮಿನಿಯಂ ಫಾಯಿಲ್ ಇದೆ ಅಂದರೆ ಅದರೊಳಗೆ ಹಾಕಿ ಒನ್ ಹವರ್ ಸುತ್ತಿ ಇಡಬೇಕಾಗತ್ತೆ. ನಾನಿಲ್ಲಿ ಶೀಟ್ ಇದೆ ನನ್ನ ಹತ್ರ, ಅದರಲ್ಲಿ ಫುಡ್ ವ್ರ್ಯಾಪಲ್ಲಿ ನಾನು ಸುತ್ತಿ ನೀಟಾಗಿ ಸೈಡ್ಸ್ ಎಲ್ಲ ಹಿಂಗೆ ಮಾಡಿಬಿಟ್ಟು ಒನ್ ಹವರ್ ಇದು ಸೆಟ್ ಆಗೋಕ್ಕೆ ಬಿಟ್ಬಿಡ್ಬೇಕು ನಾವು. ನೋಡಿ ಹೀಗೆ ನೋಡಿ, ಒನ್ ಅವರ್ ಆದಮೇಲೆ ಈ ಥರ ಅದನ್ನು ಓಪನ್ ಮಾಡ್ಕೊಳ್ಳಿ. ಅದು ಯಾಕೆ ಅಂದರೆ ನೀಟಾಗೆ ಒಂದಕ್ಕೊಂದು ಅಂಟ್ಕೊಂಡು ಸೆಟ್ ಆಗಬೇಕದು, ಅದಕ್ಕೋಸ್ಕರ ಒನ್ ಅವರ್ ಬಿಡಬೇಕಾಗತ್ತೆ ನಾವು. ಅಂದರೆ ಫ್ರಿಡ್ಜಲ್ಲೆಲ್ಲ ಇಡೋದು ಬೇಡ, ಹೊರಗೇ ಒನ್ ಅವರ್ ಅದು ಇರಲಿ ಅಷ್ಟೆ. ಈಗ ನಿಮ್ಗೆ ಯಾವ ಶೇಪ್ ಬೇಕೋ ಆ ಥರ ನೀವು ಕಟ್ ಮಾಡ್ಕೊಬೋದು. ನೋಡಿ ನಾನಿಲ್ಲಿ ಮಧ್ಯದಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಬಂದಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಚಾಕ್ಲೇಟ್ ಟೇಸ್ಟ್ ಕೂಡ ಇರುತ್ತೆ, ಮಕ್ಕಳಿಗೆಲ್ಲ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ ನೋಡಿ. ಈಸಿಯಾಗಿರುತ್ತೆ, ಸಾಫ್ಟಾಗಿ ಕೂಡ ಬರುತ್ತೆ ಫ್ರೆಂಡ್ಸ್ ನೋಡಿ. ಈ ಥರ ಬಂದಿರುತ್ತೆ, ಯಾರು ಬೇಕಾದರೂ ತಿನ್ಬೋದು, ತುಂಬ ಟೇಸ್ಟಾಗಿರುತ್ತೆ, ಮಕ್ಕಳಿಗೆಲ್ಲ ನಿಜವಾಗ್ಲೂ ಇಷ್ಟ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ವಿಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಮತ್ತೆ ನಿಮ್ಮನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.